ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಭಾರತ ರಾಜ್ಯಗಳು ತಿಳಿತವೋಣ, ಭಾರತ ರಾಜ್ಯದ ಹೆಸರುಗಳು, ಅದೇ ತಾನೇ ಮ್ಯಾಪ್ ನಲ್ಲಿ ಎಲ್ಲಿ ಇದೆ ಆ ರಾಜ್ಯ ಅಂತ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗೆ ಈ ಒಂದು ಮಾಹಿತಿ ಅಂತ ಇಷ್ಟು ಆಯ್ತು, ಇಷ್ಟು ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋ ತಿರುಗಿ ಸಮ ತುಂಬ ಸಿಗುತ್ತೆ, ಇನ್ನೊಬ್ಬರು ಶೇರ್ ಮಾಡಿ ನೀವು ರಿಚಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದೊಂದಾಗಿ ಈ ಮಾಹಿತಿ ತಿಳಿತವೋಣ ಬನ್ನಿ. ಇಲ್ಲಿ ಮೊದಲನೇ ರಾಜ್ಯ ಆಂಧ್ರಪ್ರದೇಶ. ಆಂಧ್ರಪ್ರದೇಶ ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಇದು. ಓಕೆನಾ, ಇದಕ್ಕೆ ರಾಜಧಾನಿ ಆಗಿರ್ತಕ್ಕಂಥದ್ದು ಹೈದರಾಬಾದ್ ಇತ್ತು ಮೊದಲು, ಅದ ನಂತರ ಅಮರಾವತಿ ಆಗಿರ್ತಕ್ಕಂಥದ್ದು. ಓಕೆ, ಅರುಣಾಚಲ ಪ್ರದೇಶ. ಇಲ್ಲಿ ಕಡಿಮೆ ಜನಸಾಂದ್ರತೆಯ ರಾಜ್ಯ ಅಂದರೆ ಅರುಣಾಚಲ ಪ್ರದೇಶ, ಅರುಣಾಚಲ ಪ್ರದೇಶ ಅಂತಕ್ಕಂಥದ್ದು. ಆನಂತರ ಮೂರನೇ ನೋಡಿದರೆ ಅಸ್ಸಾಂ. ಅಸ್ಸಾಂ ವಿಶೇಷ ಏನಂದ್ರೆ ಏಳು ರಾಜ್ಯಗಳು ಮತ್ತು ಒಂದು ದೇಶದ ಗಡಿಯನ್ನು ಹೊಂದಿರುವ ರಾಜ್ಯ ಅಸ್ಸಾಂ ಅಂತಕ್ಕಂಥದ್ದು. ಬಿಹಾರ್. ಬಿಹಾರ್ ಅಂತಕ್ಕಂಥದ್ದು ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಬಿಹಾರ್ ಅಂತ ಕರೀತೇವೆ. ಆನಂತರ ಛತ್ತೀಸ್ಗಢ. ಛತ್ತೀಸ್ಗಢ ಓಕೆ, ಇದರ ರಾಜಧಾನಿ ನಯಾ ಅಥವಾ ಅಟಲ್ ನಗರ ಅಂತ ಕರಿತೇವೆ. ಆನಂತರ ಆರನೇ ನೋಡಿ ಗೋವಾ. ಅತ್ಯಂತ ಚಿಕ್ಕ ಒಂದು ರಾಜ್ಯ ಅಂದ್ರೆ ಗೋವಾ ಅಂತಕ್ಕಂಥದ್ದು. ಓಕೆನಾ, ಉದ್ದದ ಕರಾವಳಿ ಪ್ರದೇಶ ಹೊಂದಿರುವ ರಾಜ್ಯ ಗುಜರಾತ್. ಇಲ್ಲಿ ನೋಡಿದ್ರೆ ಹರಿಯಾಣ. ಹರಿಯಾಣ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಮತ್ತು ಕರಾವಳಿಯನ್ನು ಹೊಂದಿರುವ ರಾಜ್ಯ ಇದು. ಒಂಬತ್ತನದು ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಅಂತ ನೋಡಿ, ಹಿಮಾಚಲ ಪ್ರದೇಶ, ಹಿಮಾಚಲ ಪ್ರದೇಶ. ಅದ ನಂತರ ಜಾರ್ಖಂಡ್. ಇದು ಕೂಡ ಅಂತಾರಾಷ್ಟ್ರೀಯ ಗಡಿಗಳು ಮತ್ತು ಕರಾವಳಿಯನ್ನು ಹೊಂದಿರುವ ರಾಜ್ಯ ಇದು, ಜಾರ್ಖಂಡ್ ಅಂತಕ್ಕಂಥದ್ದು. ಆ ನಂತರ ಕರ್ನಾಟಕ. ಕರ್ನಾಟಕ ಓಕೆ, ಕನ್ನಡ ಇರತಕ್ಕಂಥ ರಾಜ್ಯ, ಅದೇ ರೀತಿ ಬೆಂಗಳೂರು ರಾಜಧಾನಿ ಆಗಿರ್ತಕ್ಕಂಥದ್ದು. ಆ ನಂತರ ಕೇರಳ. ಇಲ್ಲಿ ಅತ್ಯಂತ ಸಾಕ್ಷರತಾ ರಾಜ್ಯ ಇದು. ಓಕೆ, ಮಧ್ಯಪ್ರದೇಶ. ಮಧ್ಯಪ್ರದೇಶ ಅಂತಕ್ಕಂಥದ್ದು ದೇಶದ ಕೇಂದ್ರ ಭಾಗ ಅಂತ ಕರಿತೇವೆ. ಭೂಪಾಲ್ ದೇಶದ ಅತ್ಯಂತ ಸುಂದರವಾದ ನಗರಗಳಲ್ಲಿ ಒಂದಾಗಿದೆ ಅಂತಕ್ಕಂಥ ನೋಡ್ಬೋದು. ಅದ ನಂತರ ಮಹಾರಾಷ್ಟ್ರ. ಮಹಾರಾಷ್ಟ್ರ ರಾಜಧಾನಿ ಮುಂಬೈ. ಇಲ್ಲಿ ಜಿ ಡಿ ಪಿ, ಭಾರತದ ಜಿ ಡಿ ಪಿಯ ಸುಮಾರು 6.16% ಇಲ್ಲಿಂದ ನಾವು ಮುಂಬೈನಿಂದನೇ ಕುಡಿಗೆ ಕೊಡುತ್ತದೆ. ಆ ನಂತರ ಮಣಿಪುರ. ಮಣಿಪುರ ಓಕೆ, ಮಣಿಪುರ. ಆ ನಂತರ ಮೇಘಾಲಯ. ಮೇಘಾಲಯವು ವರ್ಷವಿಡೀ ಪ್ರವಾಸಿಗರನ್ನು ಆಕರ್ಷಿಸತಕ್ಕಂಥ ಒಂದು ರಾಜ್ಯ ಇದು, ಮೇಘಾಲಯ ಅಂತಕ್ಕಂಥದ್ದು. ಆ ನಂತರ ಮಿಜೋರಾಂ. ಮಿಜೋರಾಂ, ಮಿಜೋರಾಂ ಓಕೆ. ಆ ನಂತರ ನೋಡಿ ಮಿಜೋರಾಂ. ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ರಾಜಧಾನಿ ಕೊಹಿಮಾ ಇದ್ರದ್ದು. ಓಕೆನಾ, ಭಾರತ ನಕ್ಷೆಯಲ್ಲಿ ಮೇಘಾಲಯಕ್ಕೆ ಸಮೀಪ ಇರತಕ್ಕಂಥದ್ದು ಇದು. ಆ ನಂತರ ಹತ್ತೊಂಬತ್ತನೇ ಒಡಿಸ್ಸಾ. ಇಲ್ಲಿ ಒಡಿಸ್ಸಾ ಓಕೆ, ಒಡಿಸ್ಸಾ. ನಂತರ ಪಂಜಾಬ್. ಪಂಜಾಬ್ ಅಂತರ ನೋಡಿ ರಾಜಸ್ಥಾನ್. ರಾಜಸ್ಥಾನ್, ರಾಜಸ್ಥಾನ್, ರಾಜಸ್ಥಾನ್ ಆದ ನಂತರ ನೋಡಿದರೆ ಇಲ್ಲಿ ಸಿಕ್ಕಿಂ ನೋಡ್ತೇವೆ. ಸಿಕ್ಕಿಂ ಕಡಿಮೆ ಜನಸಂಖ್ಯೆಯ ರಾಜ್ಯ ಅಂತಂದ್ರೆ ಸಿಕ್ಕಿಂ ಅಂತಕ್ಕಂಥದ್ದು. ಆ ನಂತರ ತಮಿಳುನಾಡು. ತಮಿಳುನಾಡು ಓಕೆ, ತಮಿಳುನಾಡು. ತಮಿಳುನಾಡು ನಂತರ ತ್ರಿಪುರ. ತ್ರಿಪುರ ಮೂರು ಕಡೆ ಬಾಂಗ್ಲಾದಿಂದ ಸುತ್ತುವರಿದ ರಾಜ್ಯ ಇದು, ತ್ರಿಪುರ ಅಂತಕ್ಕಂಥದ್ದು. ಆ ನಂತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಇದು. ಆ ನಂತರ ಉತ್ತರಾಖಂಡ್. ಉತ್ತರಾಖಂಡ್ ಓಕೆನಾ, ಉತ್ತರಾಖಂಡ್. ಆ ನಂತರ ಉತ್ತರಾಖಂಡ್ ಆದ ನಂತರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ, ಪಶ್ಚಿಮ ಬಂಗಾಳ ಓಕೆ. ಆ ನಂತರ ಪಶ್ಚಿಮ ಬಂಗಾಳ ನಂತರ ತೆಲಂಗಾಣ. ತೆಲಂಗಾಣ ಇದು ಹೈದರಾಬಾದ್ ಎರಡು ರಾಜ್ಯ ಆಯ್ತಲ್ಲ, ಇದು ತೆಲಂಗಾಣ ಅಂತ ಇನ್ನೊಂದು ರಾಜ್ಯವಾಗಿ ಬೇರ್ಪಟ್ಟಿರುತ್ತೆ 2014-15 ಓಕೆ. ಆ ನಂತರ ಕೇಂದ್ರಾಡಳಿತ ಪ್ರದೇಶಗಳು. ಕೇಂದ್ರಾಡಳಿತ ಪ್ರದೇಶಗಳು ಒಂದೊಂದಾಗಿ ನೋಡಿದರೆ ಕೇಂದ್ರಾಡಳಿತ ಪ್ರದೇಶಗಳನ್ನ, ಮೊದಲನೇದಲ್ಲಿ ದೆಹಲಿ ಅಂತಕ್ಕಂಥದ್ದು. ದೆಹಲಿ,
ದೆಹಲಿ, ಇದು ನಮ್ಮ ದೇಶದ ರಾಜಧಾನಿ ಇದು ದೆಹಲಿ ಅಂತಕ್ಕಂಥದ್ದು. ಇದು ಕೇಂದ್ರಾಡಳಿತ ಪ್ರದೇಶಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಆ ನಂತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದು ಕೂಡ ಒಂದಾಗಿದೆ. ಇದರ ರಾಜಧಾನಿ ಫೋರ್ಟ್ ಬ್ಲೇರ್ ಆಗಿದೆ. ಈ ಸ್ಥಳವನ್ನು ತನ್ನ ಪ್ರಾಚೀನ ಸಮುದ್ರ ತೀರಗಳ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ಓಕೆನಾ, ಭಾರತದಲ್ಲಿ ಏಕೈಕ ಸಕ್ರಿಯ ಜ್ವಾಲಾಮುಖಿ ಇಲ್ಲಿ ಏರ್ಪಡ್ತದೆ. ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನಾವು ಕಂಡು ಬರ್ತೇವೆ. ಚಂಡೀಗಢ ಅಂತಕ್ಕಂಥದ್ದು, ಚಂಡೀಗಢ ಅಂತಕ್ಕಂಥ ಹರಿಯಾಣ ಮತ್ತು ಪಂಜಾಬ್ ಹಂಚಿಕೆ ರಾಜಧಾನಿ ಆಗಿರ್ತಕ್ಕಂಥದ್ದು. ಅದಾದ ನಂತರ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ದಿಯು ಅಂತಕ್ಕಂಥದ್ದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದು. ಓಕೆನಾ, ಇದು 1987 ಕೇಂದ್ರಾಡಳಿತ ಪ್ರದೇಶಕ್ಕೆ ಗುರುತನ್ನು ಪಡೀತು ಅಂತಕ್ಕಂಥದ್ದು. ಓಕೆನಾ, ಅದಕ್ಕೆ ಒಳಪಡಿತು. ಓಕೆ, ಇದು ಪಶ್ಚಿಮ ಕಾಶ್ಮೀರ ಅಂತ ಕೂಡ ಕರೀತಾರೆ ಇದಕ್ಕೆ. ಲಕ್ಷದ್ವೀಪ ರಾಜಧಾನಿ ಕರವಟ್ಟಿ. ಓಕೆನಾ, ಇದು ಭಾರತೀಯ ನೌಕಾ ಪಡೆಯ ಪ್ರಮುಖ ನೆಲೆಯಾಗಿರ್ತಕ್ಕಂಥದ್ದು ಅನ್ನೋದು ನೋಡ್ಬೋದು. ಅದಾದ್ರ ಪುದುಚೇರಿ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಇಡೀ ದೇಶ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಆಚರಿಸಿದ್ರೆ ಪಾಂಡಿಚೇರಿ ಆಗಸ್ಟ್ 16 ಅದೇ ದಿನವನ್ನು ಆಚರಿಸಿದೆ ಅಂತಕ್ಕಂಥ ನೋಡ್ಬೋದು. ಜಮ್ಮು ಮತ್ತು ಕಾಶ್ಮೀರ, ಅದಾನಂತರ ಮೊದಲು ಲಾಸ್ಟ್ನೇದು ಲಡಾಖ್ ಅಂತಕ್ಕಂಥದ್ದು. ಓಕೆ ರೈಟ್, ಹಾಗೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಮಾಹಿತಿ ಅಂತ ಇಷ್ಟು ಆಯ್ತು. ಇಷ್ಟು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮಯ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸದ್ಯ ಮತ್ತೆ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಮೀಟ್ ಯು ನ್ಯೂ ಅನದರ್ ವಿಡಿಯೋ. ಬಾಯ್ ಬಾಯ್ ಮಕ್ಕಳೇ.